ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಅನ್ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ, ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೆ ರೀ ನೋಡಬೇಕು. ನಾನು ಏನಂಥದ್ದು ಮಾಡಿಬಿಟ್ಟಿದ್ದೀನಿ, ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ, ಅದನ್ನು ಇವಾಗ ಹಾಕೊಂಡು ರುಬ್ಬೋಂಥದ್ದು ಏನಿದೆ, 40 ವರ್ಷ ಆಯಿತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿಗೆ 43 ವರ್ಷ ಆಗ್ಬಿಟ್ಟಿದೆ, ಏನಿದು ಇವನೊಬ್ಬ ಹಾಕೊಡೋಕ್ಕೆ, ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು. ಕೆಲವ್ರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ ಎಬ್ಬಿಸ್ಬಿಡು ಅಂತ, ಹಂಗೆ ಅವ್ನು ಹಾಕೋಬಿಟ್ಟು ಅವರೆಲ್ಲ ನಾನು ಹೆಸರು ಹೇಳ್ದಂಗೆ ಹೇಳ್ತಾ ಇದ್ದೀನಿ ಎಸ್ಕೇಪ್ ಆಗೋಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕೋನು ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರವ್ನ ಟಮ್ನೇಲಿ ಹಾಕಕ್ಕೆ ಇವನು ಐಡಿಯಾ ಮಾಡ್ತಾನೆ. ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು, ಯಾಕಂದ್ರೆ ನಾನು ಮಾತೃಪ್ರೇಮಿ, ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು, ನಾನು ಅಂಥ ಪ್ರೇಮಿ ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ. ಅವನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ, ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ, ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳಬೇಕಲ್ವಾ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಲಿಲ್ಲ. ನನ್ನ ಪಾಡ ನಾನು ಇದ್ದೀನಿ, ಇದು ಇಸ್ ಎ ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ. ಈಗ ಅದು ಬಂತು, ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ ಕೂಡ ಜೋರಾಗಿ ಆಗ್ಬರ್ತಾರೆ. ಸಿ ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ ಟಿ ವಿ ಅವಳು, ಅವಳು ಮಕ ನೋಡಿದ್ರೆ ಸಿಕ್ಕಾಕೋಬಿಡ್ತಾಳೆ, ಹೇಳಲ್ಲ ಸರ್ ಏನು ಸರ್ ಮಾಡೋದು ನಾವು ಅಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳಿದ್ ನನಗೆ. ಅಯ್ಯೋ ಅನ್ಸುತ್ತೆ ಅವಳು ಮಕ ನೋಡಲ್ಲ ನಾನು ಸಿಕ್ಕಾಕೋಬಿಡ್ತಾಳೆ. ಹಾಗೆ ಅವರವರ ಹಣೆ ಬರ ನಾವು ಏನು ಮಾಡೋಕ್ಕಾಗಲ್ಲ.